ಮಹಾನಗರಗಳಲ್ಲಿ ದೊಡ್ಡ ಸಮಸ್ಯೆ ಅಂದ್ರೆ ಅದು ಟ್ರಾಫಿಕ್ ಜಾಮ್. ಗಂಟೆಗಟ್ಟಲೆ ಕಾದು ವಾಹನ ಸವಾರರು ಹೈರಾಣ ಆಗ್ತಾರೆ. ಇದರ ಮಧ್ಯೆ ಆಂಬ್ಯುಲೆನ್ಸ್ಗಳು ಸಿಕ್ಕಾಕೊಂಡ್ರೆ ಕಥೆನೆ ಮುಗೀತು. ಆಂಬ್ಯುಲೆನ್ಸ್ನೊಳಗಿನ ರೋಗಿಯ ಕತೆ ಮಾತ್ರ ಅಷ್ಟೇ. ಇಲ್ಲೊಬ್ಬ ಪೊಲೀಸ್ ಪೇದೆ ಬ್ಯುಸಿ ಟ್ರಾಫಿಕ್ ಜಾಮ್ ಮಧ್ಯೆ ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಸುಮಾರು 2 ಕಿಲೋಮೀಟರ್ ಟ್ರಾಫಿಕ್ ಕ್ಲಿಯರ್ ಮಾಡ್ತಾ ಓಡಿದ್ದಾರೆ. ಪೊಲೀಸ್ ಪೇದೆಯ ಕರ್ತವ್ಯ ನಿಷ್ಠೆಯ ವಿಡಿಯೋ ವೈರಲ್ ಆಗಿದ್ದು ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಹಾಗಾದ್ರೆ ಯಾರು ಆ ಹೃದಯವಂತ ಪೊಲೀಸಪ್ಪ ಅನ್ನೋದನ್ನ ನೀವೇ ನೋಡಿ. ಮುಂದೆ ಪೊಲೀಸ್, ಹಿಂದೆ ಆಂಬ್ಯುಲೆನ್ಸ್. ಪೊಲೀಸ್ ಅಧಿಕಾರಿ ಮುಂದೆ ಓಡುತ್ತಾ ಟ್ರಾಫಿಕ್ ಕ್ಲಿಯರ್ ಮಾಡ್ತಾ ಇದ್ರೆ ಅದೇ ದಾರಿಯಲ್ಲಿ ಆಂಬ್ಯುಲೆನ್ಸ್ ಆಗಿದೆ. ನಿಜಕ್ಕೂ ಅಚ್ಚರಿ ಎನಿಸುತ್ತೆ. ಈ ಪೊಲೀಸ್ ಅಪ್ಪ ಹೀಗೆ ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಟ್ಟಿದ್ದು ಸ್ವಲ್ಪ ದೂರವೇನಲ್ಲ. ಸುಮಾರು 2 ಕಿಲೋಮೀಟರ್ ಓಡಿ ಆಂಬ್ಯುಲೆನ್ಸ್ ಆಗಲು ಟ್ರಾಫಿಕ್ ಕ್ಲಿಯರ್ ಮಾಡಿದ್ದಾರೆ. ಯಾರೇ ಆಗಿರಲಿ, ಆಂಬ್ಯುಲೆನ್ಸ್ಗೆ ದಾರಿ ಬಿಡಬೇಕು ಎಂಬ ನಿಯಮ ಇದೆ. ಆದ್ರೆ ಕೆಲವೊಮ್ಮೆ ಆಂಬ್ಯುಲೆನ್ಸ್ಗೆ ದಾರಿ ಬಿಡಬೇಕು ಅಂದ್ರೂ ಕೂಡ ಟ್ರಾಫಿಕ್ ಜಾಮ್ನಿಂದ ಸಮಸ್ಯೆ ಉಂಟಾಗುತ್ತೆ. ಹೀಗಾಗಿ ಕೆಲವೊಮ್ಮೆ ಆಂಬ್ಯುಲೆನ್ಸ್ ವಾಹನಗಳು ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಿಬಿದ್ದಂತ ಉದಾಹರಣೆಗಳಿವೆ. ಆದ್ರೆ ಇಲ್ಲಿ ಆ ರೀತಿಯ ಸಮಸ್ಯೆ ಆಗಿಲ್ಲ. ಟ್ರಾಫಿಕ್ ಇದ್ರೂ ಕೂಡ ಅದನ್ನೆಲ್ಲ ಕ್ಲಿಯರ್ ಮಾಡುತ್ತಾ ಸಾಗಿದಂತ ಈ ಟ್ರಾಫಿಕ್ ಪೊಲೀಸ್ ಪೇದೆ ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಈ ದೃಶ್ಯ ಸರಿಯಾಗಿರುವಂತದ್ದು ಹೈದರಾಬಾದ್ನಲ್ಲಿ GPO ಜಂಕ್ಷನ್ ಮತ್ತು ಆಂಧ್ರ ಬ್ಯಾಂಕ್ ನಡುವಿನ ರಸ್ತೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ಅದೇ ಸಮಯಕ್ಕೆ ಈ ಆಂಬ್ಯುಲೆನ್ಸ್ ಅದೇ ರಸ್ತೆಯಲ್ಲಿ ಬಂದಿದೆ. ಇದನ್ನ ಗಮನಿಸಿದಂತಹ ಟ್ರಾಫಿಕ್ ಪೇದೆ ಸುಮಾರು 2 ಕಿಲೋಮೀಟರ್ ತನಕ ಓಡುತ್ತಾ ಆಂಬ್ಯುಲೆನ್ಸ್ಗೆ ದಾರಿ ಮಾಡಿದ್ದಾರೆ. ಟ್ರಾಫಿಕ್ ಜಾಮ್ ತೆರವುಗೊಳಿಸುತ್ತಾ ಆಂಬ್ಯುಲೆನ್ಸ್ ಆಗಲು ಅನುವು ಮಾಡಿಕೊಟ್ಟಿದ್ದಾರೆ. ಹೇಗೆ ಹೃದಯವಂತಿಕೆ ಜೊತೆ ಕರ್ತವ್ಯ ನಿಷ್ಠೆ ಮೆರೆದಂತ ಟ್ರಾಫಿಕ್ ಪೊಲೀಸ್ ಪೇದೆ ಇವರೇ ನೋಡಿ. ಹೆಸರು ಜಿ ಬಾಬ್ ಜಿ. ಸೋಮವಾರ ನಡೆದಂತ ಈ ಘಟನೆಯ ವಿಡಿಯೋವನ್ನ ಹೈದರಾಬಾದ್ ಪೊಲೀಸರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಶೇರ್ ಮಾಡಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಪೇದೆ ಬಾಬ್ಜಿ ಅವರ ಕಾರ್ಯವನ್ನ ಮೆಚ್ಚಿ ಸನ್ಮಾನವನ್ನ ಮಾಡಿದ್ದಾರೆ. ತಾನು ಕಷ್ಟಪಟ್ಟರೂ ಕೂಡ ಬೇರೆಯವರಿಗೆ ಒಳಿತಾಗಬೇಕೆಂದು ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಟ್ಟು ಕರ್ತವ್ಯ ನಿಷ್ಠೆಯನ್ನು ಮೆರೆದಂತ ಬಾಬ್ಜಿ ಸೇವೆ ನಿಜಕ್ಕೂ ಮಾದರಿಯಾಗಿದೆ. నిన్న మీ అందరూ కూడా కవర్ చేశారు ఎట్లా మొజంజాహి మార్కెట్ నుంచి కోటి హాస్పిటల్ ఒక అంబులెన్స్ కి ముందు రన్ చేసి ఎంటైర్ ట్రాఫిక్ హి వాస్ క్లియరింగ్ అండ్ ఎంటైర్ డిస్టెన్స్ అతను రన్ చేశారు. సో ఈరోజు మీ సమక్షంలో సొసైటీ సమక్షంలో ఐ వాంట్ టు కంగ్రాచులేట్ హిమ్. సద్య ఈ పోలీస్ అధికారియ వీడియో సోషల్ మీడియాదల్లి వైరల్ ఆగిదె. ಸಾವಿರಾರು ಜನ ಈ ವಿಡಿಯೋವನ್ನ ಶೇರ್ ಮಾಡಿದ್ದು ಸೂಪರ್ ಕಾಪ್ ರಿಯಲ್ ಹೀರೋ ಎಂದು ಈ ಹೃದಯವಂತನ ಕಾರ್ಯವನ್ನ ಕೊಂಡಾಡಿದ್ದಾರೆ. ಅಬ್ಬಬ್ಬಾ, ಭಯಾನಕ, ಬೆಚ್ಚಿ ಬೀಳಿಸುವಂತಿದೆ ಈ ಅಪಘಾತದ ದೃಶ್ಯ. ವೇಗವಾಗಿ ಬಂದಂತ ಕಾರು ಗೋಡೆಗೆ ಹೊಡ್ಕೊಂಡು ಚಿಂದಿಯಾಗಿದೆ. ಸಿಸಿಟಿವಿ ದೃಶ್ಯದಲ್ಲಿ ಕಾಣುವಂತೆ ರಾತ್ರಿ 9:11 ಸ್ಪೀಡ್ ಆಗಿ ಬರ್ತಿದ್ದಂತ ಕೆಂಪು ಆಲ್ಟೋ ಕಾರಿನ ಚಾಲಕ ಕಂಟ್ರೋಲ್ ಕಳೆದುಕೊಂಡಿದ್ದಾನೆ. ಎರ್ರಾ ಬಿರ್ರಿ ನುಗ್ಗಿದಂತ ಕಾರು ರಸ್ತೆ ಪಕ್ಕದ ಗೋಡೆಗೆ ಬಿದ್ದಿದೆ. ಕಾರು ಡಿಕ್ಕಿ ಹೊಡೆದ ರಭಸಕ್ಕೆ ಟೈರ್ಗಳು ಬ್ಲಾಸ್ಟ್ ಆಗಿವೆ.
ಅದರಲ್ಲೊಂದು ಟೈರ್ ರಸ್ತೆಗೆ ಬರುವಂತದ್ದು ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಅದೇ ಸಮಯಕ್ಕೆ ಮತ್ತೊಂದು ಕಾರ್ ಪಾಸ್ ಆಗಿದ್ದು ಜಸ್ಟ್ ಮಿಸ್ ಆಗಿದೆ. ಜಮ್ಮು ಕಾಶ್ಮೀರದ ಹಿಮಾಲಯದ ಕಣಿವೆಯಲ್ಲಿರುವಂತಹ ವಿಶ್ವ ವಿಖ್ಯಾತ ಚೇನಾನಿ ನಾಶ್ರಿ ಸುರಂಗದ ರಸ್ತೆಯಲ್ಲಿ ಈ ಭೀಕರ ಅಪಘಾತ ನಡೆದಿರುವಂತದ್ದು. ಉದಂಪುರ್ ಟು ರಂಬಾನ್ಗೆ ಸಾಗುವಂತ ಮಾರ್ಗ ಮಧ್ಯೆ ಈ ಡೆಡ್ಲಿ ಆಕ್ಸಿಡೆಂಟ್ ನಡೆದಿದ್ದು ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. 40 ವರ್ಷದ ಬಿಟ್ಟು ಶರ್ಮಾ, 28 ವರ್ಷದ ಸುದೇಶ್ ಪಂಡಿತ್ ಮೃತಪಟ್ಟರೆ 20 ವರ್ಷದ ಗಣೇಶ್ ಗೌತಮ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ತಾನಾಯ್ತು, ದೇವರ ಪೂಜೆ ಆಯ್ತು ಅಂತ ಸುಮ್ಮನೆ ಇದ್ದಿದ್ರೆ ಅವನಿಗೆ ಏನು ಆಗ್ತಿರ್ಲಿಲ್ಲ. ಆದ್ರೆ ಪೂಜಾರಿ ಮಾಡಬಾರ್ದನ್ನ ಮಾಡಿ ತಗ್ಲಾಕೊಂಡಿದ್ದಾನೆ, ಮಹಿಳೆಗೆ ಕಿರುಕುಳ ಕೊಟ್ಟಿದ್ದಾನೆ ಅಂತ ಗ್ರಾಮಸ್ಥರು ಪೂಜಾರಿಗೆ ಚಳಿ ಬಿಡಿಸಿದ್ದಾರೆ. ಕ್ರಿಕೆಟ್ ಬ್ಯಾಟ್ ನಲ್ಲಿ ಹೊಡೆದು ಹಣ್ಣುಗಾಯಿ ನೀರುಗಾಯಿ ಮಾಡಿದ್ದಾರೆ. ಏಟು ತಿಂದ ಪೂಜಾರಿಯ ಸ್ಥಿತಿ ಏನಾಯ್ತು ಅಂತ ಕೇಳ್ತೀರಾ? ನೋಡ್ಕೊಂಬನ್ನಿ. ಅಯ್ಯೋ ಅಯ್ಯಯ್ಯೋ ಬಿಟ್ಬಿಡಿ ಅಂತ ಗೋಗರದ್ರು ಬಿಟ್ಟಿಲ್ಲ. ಪಾಪಿ ಪೂಜಾರಿಗೆ ಬಿಸಿ ಬಿಸಿ ಕಜ್ಜಾಯ ಬಿದ್ದಿದೆ. ದೃಶ್ಯದಲ್ಲಿ ಯುವಕನೊಬ್ಬ ಕ್ರಿಕೆಟ್ ಬ್ಯಾಟ್ ನಲ್ಲಿ ಪೂಜಾರಿಗೆ ಬೌಂಡರಿ ಸಿಕ್ಸರ್ ಬಾರಿಸಿದ್ದಾನೆ. ಬೆನ್ನಿಗೊಂದು, ಕಾಲಿಗೊಂದು, ಕೈಗೊಂದು ಛಟ್ ಛಟ್ ಅಂತ ಒದೆ ಕೊಟ್ಟಿದ್ದಾನೆ. ಯುವಕನ ಏಟಿಗೆ ಪೂಜಾರಿ ಕ್ಲೀನ್ ಬೌಲ್ಡ್ ಆಗಿದ್ದಾನೆ. ಅಷ್ಟಕ್ಕೂ ಈಗ ಒದೆ ತಿಂತಿರೋ ಪೂಜಾರಿ ಏನ್ ಸಾಮಾನ್ಯದವನಲ್ಲ, ಮಹಿಳೆಯೊಬ್ಬರಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಂತೆ. ಇದರಿಂದ ರೊಚ್ಚಿಗಿದ್ದ ಮಹಿಳೆ ಕಡೆಯವರು ಪೂಜಾರಿ ಮನೆಗೆ ಹೋಗಿ ಗೂಸ ಕೊಟ್ಟಿದ್ದಾರೆ. ಈ ಘಟನೆ ನಡೆದಿರೋದು ಹರಿಯಾಣದ ಫತೇಬಾದ್ನಲ್ಲಿ. ಮಧ್ಯಪ್ರದೇಶದ ಚಾತರ್ಪುರ್ ಮೂಲದ 26 ವರ್ಷದ ಸ್ವಾಮೀಜಿ ಕೈಲಾಶ್ ಶರ್ಮಾ ಎಂಬಾತ 2 ವರ್ಷಗಳ ಹಿಂದೆ ಫತೇಬಾದ್ನಲ್ಲಿದ್ದ ತನ್ನ ಕಸಿನ್ ಮನೆಗೆ ಬಂದಿದ್ದ. 6 ತಿಂಗಳ ಹಿಂದೆ ದಾಬಿ ಕಿಲಾನ್ ಗ್ರಾಮದ ದೇವಾಲಯಕ್ಕೆ ಪೂಜಾರಿಯಾಗಿ ನೇಮಕ ಆಗಿದ್ದ. ಆಗ ಮಹಿಳೆಯೊಬ್ಬರಿಗೆ ಕಿರುಕುಳ ಕೊಟ್ಟಿದ್ದಾನೆ ಎಂಬ ಆರೋಪದಲ್ಲಿ ಗ್ರಾಮಸ್ಥರು ಆತನ ಮನೆಗೆ ನುಗ್ಗಿ ಹಿಗ್ಗಮುಗ ಥಳಿಸಿದ್ದಾರೆ. ಕ್ರಿಕೆಟ್ ಬ್ಯಾಟ್ನಿಂದ ಭೀಕರವಾಗಿ ಹಲ್ಲೆ ಮಾಡಿದ್ದಾರೆ. ಸದ್ಯ ಗ್ರಾಮಸ್ಥರಿಂದ ಒದೆ ತಿಂದ ಪೂಜಾರಿ ಸ್ಥಿತಿ ಸೀರಿಯಸ್ ಆಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾನೆ. ಪೊಲೀಸರು ಕೆಲವರನ್ನ ವಶಕ್ಕೆ ಪಡೆದು ತನಿಖೆ ಮಾಡಿದ್ದಾರೆ. ಪೊಲೀಸರು ಅಂದ್ರೆ ವಾಹನ ಸವಾರರಿಗೆ ಒಂದಿಷ್ಟು ಭಯ ಇಲ್ಲದಂತಾಗಿದೆ. ಕರ್ತವ್ಯ ನಿರತರಾಗಿದ್ದ ಸಂಚಾರಿ ಪೊಲೀಸ್ ಸಿಬ್ಬಂದಿಯನ್ನ ಕಾರು ಚಾಲಕ ಬಾನೆಟ್ ಮೇಲೆ ಬಹುದೂರ ಎಳ್ಕೊಂಡು ಹೋದ ಘಟನೆ ಪುಣೆಯಲ್ಲಿ ನಡೆದಿದೆ. ಪುಣೆಯ ಪಿಂಪರಿ ಚಿಂಚೌಡ್ ಪ್ರದೇಶದಲ್ಲಿ ಘಟನೆ ನಡೆದಿದೆ. ಸಂಚಾರಿ ನಿಯಮವನ್ನ ಉಲ್ಲಂಘಿಸಿದ ಕಾರು ಚಾಲಕನನ್ನ ಕರ್ತವ್ಯ ನಿರತ ಸಂಚಾರಿ ಪೇದೆ ತಡೆಯಲು ಬಂದಿದ್ದಾರೆ. ಆಗ ಕಾರು ನಿಲ್ಲಿಸದೆ ಚಾಲಕ ಸಾಗಿದ್ದಾನೆ. ಕಾರು ಚಲಿಸ್ತಾ ಇದ್ದಂತೆ ಸಂಚಾರಿ ಪೊಲೀಸ್ ಪೇದೆ ಕಾರಿನ ಬಾನೆಟ್ ಮೇಲೆ ಹತ್ತಿದ್ದಾರೆ. ಆದ್ರೂ ಸಹ ಚಾಲಕ ಕಾರು ನಿಲ್ಲಿಸದೆ ದೂರ ಎಳ್ಕೊಂಡು ಹೋಗಿದ್ದಾನೆ. ಸದ್ಯ ಪೊಲೀಸರು ಕಾರು ಚಾಲಕನನ್ನ ಅರೆಸ್ಟ್ ಮಾಡಿದ್ದಾರೆ. ಕೆಲವು ದಿನಗಳ ಹಿಂದೆ ನವದೆಹಲಿಯಲ್ಲಿಯೂ ಇದೇ ರೀತಿಯ ಘಟನೆ ನಡೆದಿತ್ತು. ಕಾರನ್ನು ತಡೆದು ನಿಲ್ಲಿಸಿದ ಚಾಲಕ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಯನ್ನ ಎಳ್ಕೊಂಡು ಹೋಗಿದ್ದ. ಪೊಲೀಸರು ಬಂಧಿಸಿ ಕೇಸ್ ದಾಖಲು ಮಾಡಿದ್ರು.
ಮಾರ್ಪಾಡು ಮಾಡೋದು ಅಥವಾ ಬಾಡಿ ಮಾಡಿಫಿಕೇಶನ್ ಅನ್ನೋದು ಈಗ ಟ್ರೆಂಡ್ ಆಗ್ಬಿಟ್ಟಿದೆ. ಈ ಬಾಡಿ ಮಾಡಿಫಿಕೇಶನ್ ಕ್ರೇಜ್ ಎಷ್ಟಿದೆ ಅಂದ್ರೆ, ತಮ್ಮ ದೇಹವನ್ನ ವಿಕಾರಗೊಳಿಸೋದಕ್ಕಾಗಿಯೇ ಕೆಲವರು ಕೋಟಿ ಗಟ್ಟಲೆ ವೆಚ್ಚ ಮಾಡ್ತಾರೆ. ಕೆಲವೊಮ್ಮೆ ತೀರಾ ಅತಿರೇಕ ಅನ್ನುವಷ್ಟರ ಮಟ್ಟಿಗೆ ದೇಹ ಮಾರ್ಪಾಡಿಗೆ ಒಳಗಾಗ್ತಾರೆ. ಇಲ್ಲೊಬ್ಬ ತಾನು ವಿಭಿನ್ನವಾಗಿ ಕಾಣಬೇಕು ಅಂತ ಎರಡು ಕೋರೆ ಹಲ್ಲುಗಳನ್ನ ಹಾಕಿಸ್ಕೊಂಡು ವಿಕಾರವಾಗಿದ್ದಾನೆ. ಓರ್ಕ್ ಎಂಬ ಈ ವ್ಯಕ್ತಿ ಶೇಕಡ 80% ದೇಹವನ್ನ ಹಚ್ಚೆಯಿಂದ ಮುಚ್ಚಿಸಿಕೊಂಡಿದ್ದಾನೆ. ಇದುವರೆಗೂ 35 ಬಾರಿ ದೇಹವನ್ನ ಮಾರ್ಪಾಡು ಮಾಡಿಕೊಂಡಿದ್ದಾನೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈತನ ಫೋಟೋ ವೈರಲ್ ಆಗಿದ್ದು ದಂಗಾಗಿಸುವಂತಿದೆ. ಹೀಗೆ ಯಾವುದೇ ರೀತಿಯಾದಂತಹ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳ ಬಗ್ಗೆನೂ ನೀವು ತಿಳ್ಕೋಬೇಕು, ಅದರ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನ ನೀವು ಪಡ್ಕೊಳ್ಬೇಕು ಅನ್ನೋದಾದ್ರೆ news18kannada.com ಗೆ ಲಾಗಿನ್ ಮಾಡಿದರೆ ಸಾಕು, ನಿಮ್ಮ ಇಷ್ಟದ ಯಾವುದೇ ಮಾಹಿತಿಯನ್ನ ನೀವು ಪಡ್ಕೊಳ್ಬಹುದು. ಸಖತ್ ಸುದ್ದಿಯಲ್ಲಿ ಇನ್ನಷ್ಟು ಉಳಿದ ಸುದ್ದಿಯನ್ನ ನೋಡೋಣ ಬ್ರೇಕ್ ಆದ್ಮೇಲೆ. ಕ್ಯೂಬ್ ಇದೊಂದು ಮೈಂಡ್ ಗೇಮ್, ಬಹುತೇಕರ ನೆಚ್ಚಿನ ಗೇಮ್ ಆಗಿದೆ. ರೂಬಿಕ್ ಕ್ಯೂಬ್ಗಳನ್ನ ಸರಿಯಾಗಿ ಜೋಡಿಸಬೇಕು ಅಂದ್ರೆ ಸತತ ಅಭ್ಯಾಸದ ಜೊತೆಗೆ ಟೆಕ್ನಿಕ್ ಕೂಡ ಇರಬೇಕು. ಎಲ್ಲರೂ ಅದನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ, ಆದ್ರೆ ಈ ಕಲಾವಿದನ ಟ್ಯಾಲೆಂಟ್ ಇದೆಯಲ್ಲ, ಅದ್ಭುತ. ರೂಬಿಕ್ ಕ್ಯೂಬ್ಗಳಿಂದ ಮಹಾನ್ ವ್ಯಕ್ತಿಗಳ ಕಲಾಕೃತಿಯನ್ನೇ ಈತ ಬಿಡಿಸಿದ್ದಾನೆ. ಮತ್ತೊಂದು ಕಡೆ 5 ವರ್ಷದ ಪುಟ್ಟ ಪೋರ ಕಾರ್ಟೂನ್ಗಳನ್ನ ಗುರುತಿಸಿ ಗಿನ್ನಿಸ್ ಪುಟ ಸೇರಿದ್ದಾನೆ. 5 ಸಾಧಕರ ಸ್ಟೋರಿಯನ್ನ ನೋಡೋಣ. ವಾವ್, ಹೇಗಿದೆ ನೋಡಿ ಈ ಕಲಾವಿದನ ಕೈಚಳಕ. ರೂಬಿಕ್ ಕ್ಯೂಬ್ಗಳಿಂದಲೇ ಮೂಡಿದೆ ಸುಂದರ ಕಲಾಕೃತಿ. ಈ ಕಲಾವಿದನ ಕೌಶಲ್ಯ ನಿಜಕ್ಕೂ ಬೆರಗಾಗಿಸುವಂತಿದೆ. ರೂಬಿಕ್ ಕ್ಯೂಬ್ಗಳನ್ನ ಸರಿಯಾಗಿ ಜೋಡಿಸೋದು ಸುಲಭದ ಮಾತಲ್ಲ, ಅದಕ್ಕೆ ಆಸಕ್ತಿ ಜೊತೆ ಏಕಾಗ್ರತೆ ಇರಬೇಕಾಗತ್ತೆ. ಅಂತ ಕಠಿಣ ಕಲೆಯನ್ನೇ ಕರಗತ ಮಾಡಿಕೊಂಡಿದ್ದಾರೆ ಈ ಕಲಾವಿದ. ಈ ಕಲಾವಿದನ ಹೆಸರು ಹರಿಪ್ರಸಾದ್. 600 ರೂಬಿಕ್ ಕ್ಯೂಬ್ಗಳನ್ನ ಬಳಸಿ ಮೈಥಿಲಿ ಠಾಕೂರ್ ಎಂಬ ಗಾಯಕಿಯೊಬ್ಬರ ಚಿತ್ರ ಬಿಡಿಸಿದ್ದಾರೆ. ಹರಿಪ್ರಸಾದ್ ರೂಬಿಕ್ ಕ್ಯೂಬ್ಗಳನ್ನ ಬಳಸಿ ಹಲವಾರು ಕಲಾಕೃತಿಗಳನ್ನ ಮಾಡಿದ್ದಾರೆ. ಆಪಲ್ ಚಿತ್ರ, ನಮಸ್ತೆಯಂತಹ ಚಿತ್ರಗಳನ್ನ ಅದ್ಭುತವಾಗಿ ರಚಿಸಿದ್ದಾರೆ. ಮಹಾನಾಯಕರ ಚಿತ್ರಗಳನ್ನು ಬಿಡಿಸಿರೋ ಕಲಾವಿದ ಹರಿಪ್ರಸಾದ್ ಸ್ವಾತಂತ್ರ್ಯ ದಿನಾಚರಣೆಯಂದು ರೂಬಿಕ್ ಕ್ಯೂಬ್ಗಳಿಂದಲೇ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಕಲಾಕೃತಿ ಮಾಡಿದರು. ಓಣಂ ಹಬ್ಬದ ದಿನ ಅದ್ಭುತ ರಂಗೋಲಿ ಬಿಡಿಸಿ ಹಬ್ಬದ ಸಂಭ್ರಮ ಹೆಚ್ಚಿಸಿದರು. ಸದ್ಯ ಹರಿಪ್ರಸಾದ್ ಬಿಡಿಸಿರುವಂತಹ ಗಾಯಕಿ ಮೈಥಿಲಿ ಚಿತ್ರವನ್ನ ಅವರು ಇನ್ಸ್ಟಾಗ್ರಾಂನಲ್ಲಿ ಶೇರ್ ಮಾಡಿದ್ದಾರೆ. ಈ ವಿಡಿಯೋ ನೆಟ್ಟಿಗರ ಗಮನ ಸೆಳೆದಿದ್ದು ಕಲಾಪ್ರಿಯರು ಅದ್ಭುತ ಅಂತ ಹೇಳಿದ್ದಾರೆ. ಅಲ್ಲಿ ರೂಬಿಕ್ ಕ್ಯೂಬ್ ಕಲಾವಿದನ ಟ್ಯಾಲೆಂಟ್ ನೋಡಿದ್ರೆ ಇವನು ಪುಟಾಣಿ ಚಾಂಪಿಯನ್. 5 ಈ ಪೋರ ಕಾರ್ಟೂನ್ ಪಾತ್ರಗಳನ್ನ ಗುರುತಿಸಿ ಚಿಕ್ಕ ವಯಸ್ಸಲ್ಲೇ ಗಿನ್ನಿಸ್ ಪುಟ ಸೇರಿದ್ದಾನೆ. ಈ ಪುಟಾಣಿ ಸಾಧಕನ ಹೆಸರು ಶ್ರೀಶ್ ನಿರ್ಘವ್. 1 ನಿಮಿಷದಲ್ಲಿ ಅತಿ ಹೆಚ್ಚು ಕಾರ್ಟೂನ್ ಕ್ಯಾರೆಕ್ಟರ್ಗಳನ್ನ ಗುರುತಿಸಿ ರೆಕಾರ್ಡ್ ಮಾಡಿದ್ದಾನೆ. ಯಾವುದೇ ರೀತಿಯ ಗೊಂದಲ ಇಲ್ಲದೆ ತನಗೆ ತೋರಿಸಿದ ಕಾರ್ಟೂನ್ ಕ್ಯಾರೆಕ್ಟರ್ಗಳ ಹೆಸರನ್ನ ಅರಳು ಹುರಿದಂತೆ ಪಟಪಟ ಹೇಳಿದ್ದಾನೆ. ಶ್ರೀಶ್ ದಾಖಲೆ ಇದೆ ಮೊದಲಲ್ಲ,
ಜ್ಞಾಪಕ ಶಕ್ತಿಯ ವಿಚಾರದಲ್ಲಿ ಈಗಾಗಲೇ ಎಲ್ಲರ ಗಮನ ಸೆಳೆದಿರೋ ಶ್ರೀಶ್ ಈ ಹಿಂದೆ ಒಂದು ನಿಮಿಷದಲ್ಲಿ ಅತಿ ಹೆಚ್ಚು ಕಾರ್ಗಳ ಲೋಗೋಗಳನ್ನು ಗುರುತಿಸಿ ದಾಖಲೆ ಬರೆದಿದ್ದ. ಈಗ ಕಾರ್ಟೂನ್ಗಳನ್ನು ಗುರುತಿಸಿ ಗಿನ್ನಿಸ್ ಪುಟದಲ್ಲಿ ದಾಖಲಾಗಿದ್ದಾನೆ. ಈ ಪುಟಾಣಿಯ ಅದ್ಭುತ ಜ್ಞಾಪಕ ಶಕ್ತಿಗೆ ನೆಟ್ಟಿಗರು ಫಿದಾ ಆಗಿದ್ದಾರೆ. ಹೀಗೆ ಸಾಧನೆ ಮಾಡಿದವರ ಸುದ್ದಿಯ ಜೊತೆಗೆ ಸಾಧನೆಗಳ ಜೊತೆ ಜೊತೆಗೇನೆ ಹೀಗೆ ಯಾವುದೇ ರೀತಿಯಾದಂತಹ ಸುದ್ದಿಗಳನ್ನ ನೀವು ಸಂಪೂರ್ಣವಾಗಿ ತಿಳ್ಕೋಬೇಕು ಅನ್ನೋದಾದ್ರೆ news18kannada.comಗೆ ಲಾಗಿನ್ ಮಾಡಿದ್ರೆ ಎಲ್ಲಾ ಮಾಹಿತಿಗಳನ್ನ ನೀವು ಸಂಪೂರ್ಣವಾಗಿ ತಿಳ್ಕೋಬಹುದು. ಸಖತ್ ಸುದ್ದಿಯಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುವ ಸುದ್ದಿಯನ್ನ ನೋಡೋಣ ಆಫ್ಟರ್ ಎ ಶಾರ್ಟ್ ಬ್ರೇಕ್. ಸ್ವಾಗತ. ಪ್ರಾಣಿಗಳು ಯಾವ ರೀತಿಯಾಗಿ ಕೆಲವೊಮ್ಮೆ ತಮ್ಮ ಚಾಣಾಕ್ಷತನವನ್ನ ತೋರಿಸುತ್ತೆ ಅನ್ನೋದಕ್ಕೆ ಇಲ್ಲೊಂದು ಘಟನೆ ಇದೆ ನೋಡಿ. ಇಲ್ಲೊಂದು ನಾಯಿ ತೋರಿಸಿರುವ ಜಾಣತನ ಅಚ್ಚರಿ ಮೂಡಿಸುತ್ತೆ. ವ್ಯಕ್ತಿಯೊಬ್ಬ ತನ್ನ ಶ್ವಾನಕ್ಕೆ ಟೇಬಲ್ ಮೇಲೆ ತಿಂಡಿ ಹಾಕಿ ಮನೆಯೊಳಗೆ ಹೋಗ್ತಾನೆ. ಮಾಲೀಕ ಒಳಗ್ ಹೋಗ್ತಾ ಇದ್ದಂತೆ ಅದನ್ನ ತಿಂದ ಶ್ವಾನ ಬಳಿಕ ಬುದ್ಧಿವಂತಿಕೆ ತೋರಿಸಿದೆ. ಮಾಲೀಕರು ಹಾಕಿದ ತಿಂಡಿಯನ್ನ ತಿಂದ ಈ ನಾಯಿ ಮತ್ತೆ ಟೇಬಲ್ ನ ಡ್ರಾಯರ್ ಎಳೆದು ಅದರಲ್ಲಿದ್ದ ಇನ್ನೊಂದು ತಿಂಡಿಯನ್ನ ತಂದು ಟೇಬಲ್ ಮೇಲೆ ಇಟ್ಟಿದೆ. ಬಳಿಕ ಮಾಲೀಕರು ಬರೋರ್ಗೂ ಕಾದು ಕೂತಿದೆ. ಶ್ವಾನ ಮೊದಲು ಕೊಟ್ಟಿದ್ದ ತಿಂಡಿಯನ್ನ ತಿಂದ ವಿಷಯ ಗೊತ್ತಿಲ್ಲದ ಮಾಲೀಕರು ಟೇಬಲ್ ಮೇಲೆ ತಿಂಡಿ ಕಂಡು ಪ್ರೀತಿಯಿಂದ ಅದನ್ನ ಶ್ವಾನಕ್ಕೆ ತಿನ್ನಿಸಿದ್ದಾರೆ. ಆಗ ಆ ನಾಯಿಗೆ ಎರಡು ತಿಂಡಿ ಸಿಕ್ಕಂತಾಗಿದೆ. ಈ ವಿಡಿಯೋ ವೈರಲ್ ಆಗಿದ್ದು ಶ್ವಾನದ ಬುದ್ಧಿವಂತಿಕೆ ಅಭಿನಯಕ್ಕೆ ನೆಟ್ಟಿಗರಂತೂ ಫಿದಾ ಆಗಿದ್ದಾರೆ. ಈ ಎಲ್ಲ ಸುದ್ದಿಯೊಂದಿಗೆ ಇವತ್ತಿನ ಸಖತ್ ಸುದ್ದಿಯನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.